ನಾನು ಬೇನಾಮಿ ಅಲ್ಲ ಸುನಾಮಿ ಅಂತ ಚಾಲೆಂಜ್ ಆಗ್ತಿದ್ದಾರೆ ಸವಾಲ್ ಆಗ್ತಾ ಇದ್ದಾರೆ ಸ್ವಾಮಿ ಬೇನಾಮಿ ಸುನಾಮಿ ಸುನಾಮಿ ಏನಾಗ್ತದ ಗೊತ್ತಾ ತುಫಾನ್ ಇದ್ದಂಗೆ ಈಗ ತಕ್ಷಣಕ್ಕೆ ಎಲೆಕ್ಷನ್ ಬಂದಿದೆ ಅಂತ ಸೇವೆ ಮಾಡ್ತಾ ಇರೋರಲ್ಲ ಇವರು ಆರ್ಥಿಕ ಪರಿಸ್ಥಿತಿ ಸುಧಾರಿಸದೆ ಅವರು ಎಲ್ಲ ಹೋಗ್ತಾರೆ ದಿನದಲ್ತಿರು ಸೊ ಪಕ್ಷಾಂತರ ಮಾಡಿದ್ರು ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಮೋಸ ಮಾಡಿದ್ರು ಜೆಡಿಎಸ್ ನಿಂದ ಹೊಂದಾಣಿಕೆ ಮಾಡ್ಕೊಂಡಿದ್ದೆ ತಪ್ಪು कांग्रेस इवर बीजेपी होता बंद मेडिकल कॉलेज डीके शिवकुमार स्वतंत्र राजकारण तालूकनता ऊट इलाक ऊट हाइको मन तपेन जन ऐन ऊट हाँ पक्षांतर अंद्रे अभिवृद्धि आगता चिब्लापुर सम्मिश्र सरकार अभिवृद्धि आगता अदे सरकार कांग्रेस सरकार आड़ अभिवृद्धि आगता अड़ो मन मंदेल प्रतिदिन जीनी मोल कटद पौडर आहार सेवसी डबल एनर्जी पड़ी याकंद्रे मोल कटद आहार देह के 100% पोषक हाय हेलो नमस्कार अभिषेक कर्नाटक टीवी स्वागत ना चिब्लापुरदल्ली चिब्लापुरदल्ली हेगि रणकण चुनाव अखाड जोर आगता है दिन दिन कांग्रेस जेडीएस सुधाकर सोल्स साकु तंत्रगारिके बट नो चांस ना सोलोक बिड़ला सुधाकर बेंबलिगरु कार्यकर्तरु बीजेपी नायकरल्ल कूड हेळ्ता इद्दारे बनी नम्म जोते सुधाकर बेंबलिगरु जोतेगे बीजेपी नायकरु नम्म जोतेल्लि इद्दारे माताडसोण एनु हेळ्तारे किरण सर नमस्कार नमस्ते सर निम्म हेसरु रंगप्प रंगप्प अवरु हौदु सर चिक्कबळ्ळापुरदवरेन माजि ग्राम पंचायत अध्यक्षरु तिप्पेनहळ्ळि 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 यस सर एलेक्षन् बंदिदे हौदु मे 10 तारीख वोटिंग एनु माड्तीरा सुधाकर अवरिगे सुधाकर अवरिगे वोट माड्तीवि वोट हाक्तीरा हाक्तीवि गेल्तीरा गेल्तीवि इल्ल नानु गेद्दे गेल्तीनि अंत प्रदीप ईश्वर एंट्री आगिद्दारे ईग कांग्रेस इंद ऐन इवर एर सविद एंट्री साई कृष्ण चारीटेबल ट्रस्ट सेवा मनोभव इटकू केस बंदी एर सवि हदिमूर इवर एलेक्षन निे एर सविद एंट्री ईद वर्ष तालूकन सेवे मैं दीन दलित सेवे हिंदू दलित सेवे जनरल सेवे सेवे मू इवर अत्युन्नत बंद हेच्ची बहुमत कांग्रेस चुनायितर इवर ಈಗ ತಕ್ಷಣಕ್ಕೆ ಎಲೆಕ್ಷನ್ ಬಂದಿದೆ ಅಂತ ಸೇವೆ ಮಾಡ್ತಾ ಇರೋರಲ್ಲ ಇವರು ಸೇವಾ ಮನೋಭಾವ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಸ್ತ್ರೀ ಶಕ್ತಿಗಳ ಸಂಘಗಳನ್ನು ರಚನೆ ಮಾಡ್ಕೊಂಡು ಸೈ ಟ್ರಬಲ್ ಟ್ರಸ್ಟ್ ಇದರಿಂದ ಸುಮಾರು ಸರ್ವಿಸ್ ಮಾಡುವಂತವರನ್ನ MSW ಪದವಿಧರನ್ನ ತಗೊಂಡು ಬಂದು 120 ಜನ ಇಟ್ಕೊಂಡವರ ತಾಲ್ಲೂಕಿನಲ್ಲಿ ಯಾವ ಮುಕಣ್ಣೋನು ಸಮೇತವಾಗಿ ಆ ಕೆಲಸ ಮಾಡಕಾಗಲ್ಲ ಅಂತ ಕೆಲಸ ಸೈ ಚಾರಿಟೇಬಲ್ ಟ್ರಸ್ಟ್ ಇಂದ ಮಾಡಿಸ್ತಾವರೆ ಅದರಿಂದ ಇವರ ಘನತೆ ಹೆಚ್ಚಾಗಿದೆ ಇವತ್ತು ಸುಮಾರು 200 ಕೋಟಿ इन्नूर कोटि श्रीशक्ति बड्डी रहित साल श्रीशक्ति संघ नाल्कु सावर श्रीशक्ति संघ तालूकन हुटाकी इवत्तु नाल्कु सावर इदे श्रीशक्ति संघ नाल्कु सावर नबार्ड इंद तंदु डैरेक्ट डीसीसी बैंक इंद इन्नूर कोटि हणन इवत्तु श्रीशक्ति संघ बेळेसवरे आर्थिक परिस्थिति सुधारिसदे अवरु एल्लि होग्तारे दीनदल्तिरु यावा राजकारणीनू ई केलस स्वातंत्र्य बंद इष्ट वर्ष आगित्तु चिक्कबळ्ळापुर तालूकिनल्ली 75 वर्ष आयितु यारू ई केलस माडिल्ल आ केलसन माड्स तोरिसिदारे इवत्तु आ हेण्णुमक्कळु इवरिगे श्रीरक्षे आगिदारे 2013 ರಲ್ಲಿ ಕಾಂಗ್ರೆಸ್ ಇಂದ ಗೆದ್ದರು 2018 ರಲ್ಲಿ ಕಾಂಗ್ರೆಸ್ ಇಂದ ಗೆದ್ದರು ಕಾಂಗ್ರೆಸ್ ಗೆ ರಾಜೀನಾಮೆ ಕೊಟ್ಟರು ಬಿಜೆಪಿ ಗೆ ಹೋದರು ಗೆದ್ದರು ಮಂತ್ರಿ ಆದರು ಈಗ ಮತ್ತೆ ಬಿಜೆಪಿ ಅಭ್ಯರ್ಥಿ ಸೋ ಪಕ್ಷಾಂತರ ಮಾಡಿದ್ರು ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಮೋಸ ಮಾಡಿದ್ರು ಸ್ವಾಮಿ ಇವರು ಸಮ್ಮಿಶ್ರ ಸರ್ಕಾರ ರಚಿಸಿಕೊಂಡಿದ್ದೆ ತಪ್ಪು ಜೆಡಿಎಸ್ ನಿಂದ ಹೊಂದಾಣಿಕೆ ಮಾಡ್ಕೊಂಡಿದ್ದೆ ತಪ್ಪು ಕಾಂಗ್ರೆಸ್ ನಲ್ಲಿ ಇದ್ದಿದ್ರೆ ಇವರು ಬಿಜೆಪಿಗೆ ಹೋಗ್ತಾ ಇರಲಿಲ್ಲ ಕಾರಣ ಏನು ಇಲ್ಲಿ ಬಂದಿದ್ದ ಮೆಡಿಕಲ್ ಕಾಲೇಜ್ ನ ಎತ್ತಿಕೊಂಡು ಹೋದ್ರು ಡಿಕೆ ಶಿವಕುಮಾರ್ ಎತ್ತಿಕೊಂಡು ಹೋಗಿದ್ದಕ್ಕೇನೆ ಇವರು ಪಕ್ಷಾಂತರ ಮಾಡಕ ಅವಕಾಶ ಆಗಿದ್ದು ಇದೇ ಮುಖ್ಯಮಂತ್ರಿಗಳು ಕೇಳಿದ್ರು ಏನು ಸರ್ ನಮ್ಮ ಗುರುವ ಇಲ್ಲ ಅಂತ 3 ಗಂಟೆ 4 ಗಂಟೆ ಇದೇ ಕುಮಾರ್ ಸ್ವಾಮಿ ಕಾಯಿಸ್ಕೊಂಡಿರ್ತಾ ಇದ್ದ ಚೇಂಬರ್ ನಲ್ಲಿ ಏನು ಅಂತ ಇವರನ್ನ ವಿಚಾರಿಸ್ತಾ ಇರಲಿಲ್ಲ ಅವಾಗ ಇವರು ಪಣ ತೊಟ್ಟು ಬಂದು ಈಗ ಆಗ್ತಾ ಇದೆ ನಮ್ಮ ಕುಂದುಕೊರತೆಗಳು ಏನು ಅಂತ ಕೇಳಿದ್ದಕ್ಕೆ ಇವರು ಏನು ಸ್ಪಂದಿಸಲಿಲ್ಲ ಯಾರು ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗ್ಲಿ ನೋಡೋಣ ಅಂದ್ರು ಅವಾಗ ಇವರೊಬ್ಬರೇ ಅಲ್ಲ 17 ಜನ ಪಕ್ಷಾಂತರ ಮಾಡಿದ್ರು ಯಾತಕ್ಕೆ ಮಾಡಿದ್ರು ಇಲ್ಲಿ ಇವೆಲ್ಲ ಕೊಲ್ಲ ಹೊಡ್ಕೊಂಡು ಹೋದ್ರು ಕುಮಾರ್ ಸ್ವಾಮಿ ನಾಕೊಂಡು ಡಿಕೆ ಶಿವಕುಮಾರ್ ಅವಾಗ ಈ ಮೆಡಿಕಲ್ ಕಾಲೇಜ್ ಗೋಸ್ರ ಅವರು ಪದತ್ಯಾಗ ಮಾಡಿ ಬರಿ ಶಾಸಕ ಸ್ಥಾನಕ್ಕಲ್ಲ ಪದತ್ಯಾಗ ಮಾಡಿ ಬಂದ್ರು ಜನ ತಾಲೂಕಿನ ಜನ ಈ ದೃಷ್ಟಿಯಿಂದ ಅವರು ಪದತ್ಯಾಗ ಮಾಡಿದ್ದು ಅವಾಗ ಎತ್ತಿಕೊಂಡು ಹೋದ್ರು ಪಕ್ಷಾಂತರ ಮಾಡಿದ್ರು ಒಂದು ಮೆಡಿಕಲ್ ಕಾಲೇಜ್ ಅಲ್ಲ ಎರಡು ಮೆಡಿಕಲ್ ಕಾಲೇಜ್ ತಂದಿದ್ದಾರೆ ಇವಾಗ ಮುದ್ದನಹಳ್ಳಿ ಒಂದು ತಂದಿದ್ದಾರೆ ಪೆರೇಸಂದ್ರ ಒಂದು ತಂದಿದ್ದಾರೆ ಈತ ಅವರು ಸ್ವಂತಕ್ಕೋಸ್ರ ಅವರು ರಾಜಕಾರಣ ಈ ತಾಲೂಕಿನಲ್ಲಿ ಮಾಡ್ತಾ ಇಲ್ಲ ಸ್ವಾರ್ಥಕ್ಕೋಸ್ರ ಮಾಡ್ತಾ ಇಲ್ಲ ಜನಸೇವೆಗೋಸ್ರ ಮಾಡ್ತಾ ಇದ್ದಾರೆ ಜನ ಯಾವ ಅಭಿವೃದ್ಧಿಗೋಸ್ರ ಮಾಡ್ತಾವರೆ ಜನ ಇವತ್ತು ಅವರನ್ನ ಕೈಬಿಡಲ್ಲ ಅವಮಾನ ಮಾಡಿದ್ರಾ ಸುಧಾಕರ್ ಗೆ ಕಾಂಗ್ರೆಸ್ ಇಂದ
ಕಾಂಗ್ರೆಸ್ಸಿಂದ ಅವಮಾನ ಅಂತಲ್ಲ, ಏನೋ ಅವ್ರ ಕೆಲಸಗಳಾಗ್ತಾ ಇರಲಿಲ್ಲ. ಎಲ್ಲ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರದಲ್ಲಿ ಒತ್ಕೊಂಡು ಹೋಗ್ತಾ ಇದ್ರು, ಸುಮ್ಮನೆ ನಾಯಕನಾಗಿದ್ದರು ನಮ್ಮ ಸಿದ್ದರಾಮಯ್ಯನವರಷ್ಟೇ. ಇವರು ಸ್ಪಂದನೆ ಕೊಡಲಿಲ್ಲ ಇವರಿಗೆ, ಆವಾಗ ಅವ್ರು ಪಕ್ಷಾಂತರ ಮಾಡಿದ್ರು. ಊಟ ಇಲ್ಲದೆ ಊಟ ಹಾಕೋ ಮನಕೋದ್ರು, ತಪ್ಪೇನೈತೆ? ಈ ಜನ ಏನಾಗ್ತಾ ಇದ್ರು ಇಲ್ಲಿ ಊಟ ಹಾಕ್ತವ್ರೆ? ಪಕ್ಷಾಂತರ ಮಾಡಿದ್ದಕ್ಕೆ ಈ ಕ್ಷೇತ್ರ ಇಷ್ಟು ಡೆವಲಪ್ಮೆಂಟ್ ಆಗಿರೋದು, ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಎಷ್ಟು ಡೆವಲಪ್ಮೆಂಟ್ ಆಗಿದೆ ಇವರಿಂದ ಈ ಪಕ್ಷಾಂತರ ಮಾಡಿದ್ದಕ್ಕೋಸ್ಕರ ಅಷ್ಟು ಡೆವಲಪ್ಮೆಂಟು ಇವತ್ತು ಅವ್ರನ್ನ ಮತಗಳಾಕಿ ಗೆಲ್ಲಿಸ್ತಾರೆ. ಇವತ್ತು ಪಕ್ಷಾಂತರ ಮಾಡಿಲ್ಲ ಅಂದರೆ ಅಭಿವೃದ್ಧಿ ಆಗ್ತಾ ಇರಲಿಲ್ಲ ಚಿಕ್ಕಬಳ್ಳಾಪುರ? ಇಲ್ಲ, ಅಭಿವೃದ್ಧಿ ಆಗ್ತಾ ಇರಲಿಲ್ಲ ಸಮ್ಮಿಶ್ರ ಸರ್ಕಾರದಲ್ಲಿ. ಅಭಿವೃದ್ಧಿ ಆಗ್ತಾ ಇರಲಿಲ್ಲ, ಅದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಆಡಳಿತ ಮಾಡಿದರೆ ಅಭಿವೃದ್ಧಿ ಆಗ್ತಾ ಇತ್ತು ಅನ್ನೋ ಬಿಡ್ತೋ, ಅದು ಬೇರೆ ಪ್ರಶ್ನೆ. ಸಮ್ಮಿಶ್ರ ಸರ್ಕಾರದಲ್ಲಿ ಹೋಗಿದ್ದೆ ಮೊದಲು ತಪ್ಪು ಮಾಡಿದ್ರು ಇವರು, ಅಲ್ಲಿ ಪಕ್ಷಾಂತರಕ್ಕೆ ಅವಕಾಶ ಆಯಿತು. ಈಗ ಮತ್ತೆ ಗೆಲ್ಲಿಸಿದ ಸುಧಾಕರವನ್ನ 100%. ಎಷ್ಟು ಲೀಡ್? ಒಂದು 40,000 ಇಟ್ಕೊಳ್ರಿ, 50,000 ಮೊನ್ನೆ ತಂದರೆ ಇಲ್ಲಿ ಒಂದು 40,000 ಅಲ್ಲಿ ಇಟ್ಕೊಡ್ತೀವಿ. ನಾವು ಕಾರ್ಯಕರ್ತರು ಹೇಳೋದು, ಕಾಂಗ್ರೆಸ್ಸಿಂದ ಪ್ರದೀಪ್ ಈಶ್ವರ್ ಬಂದಿದ್ದಾರೆ, ನಾನು ಸೋಲಿಸ್ತೀನಿ ನೋಡ್ತಾ ಇರಿ ಸುಧಾಕರ್ ಅವರನ್ನ. ತುಂಬ ಜನ ಅನ್ಕೊಂಡಿದ್ದಾರೆ ನಾನು ಬೇನಾಮಿ, ನಾನು ಬೇನಾಮಿ ಅಲ್ಲ ಸುನಾಮಿ ಅಂತ ಚಾಲೆಂಜ್ ಆಗ್ತಿದ್ದಾರೆ, ಸವಾಲು ಆಗ್ತಾ ಇದ್ದಾರೆ. ಸ್ವಾಮಿ, ಬೇನಾಮಿ ಸುನಾಮಿ, ಸುನಾಮಿ ಏನಾಗ್ತದೆ ಗೊತ್ತಾ? ತುಫಾನ್ ಇದ್ದಂಗೆ ಜಲರಾಶಿಗಳೆಲ್ಲ 84 ಲಕ್ಷ ಜೀವರಾಶಿಗಳೆಲ್ಲ ಹಾಳಾಗಿ ಹೋಗ್ಬಿಡ್ತವೆ ಸುನಾಮಿ ಆದರೆ. ಸುನಾಮಿ ಆಗೋದು ಬೇಡ ಅವ್ರನ್ನ, ಬೇನಾಮಿ ಆಗೋದು ಬೇಡ. ಜನಸೇವೆ ಮಾಡಿ ಏನೋ ಆಗಿದ್ದಾರೆ, ಗುರುಸ್ಕೊಂಡಿದ್ದಾರೆ, ಜನಸೇವೆ ಮಾಡೋ ಅಂತೇಳಿ ತಾಲೂಕಿನಲ್ಲಿ. ಮುಂದಿನ ಆದರೂ ಆಗ್ತಾರೆ. ಈಗಂತೂ 100 ಕ್ಕೆ 100 ಅವ್ರು ಆಗಲ್ಲ, ಬರಲಿ ಪಾಪ. ಇದು ಎಲ್ಲರಿಗೂ ಅವರವರ ಒಂದು ಹಿತದೃಷ್ಟಿಯಿಂದ ಅವ್ರ ಶಕ್ತಿ ಇದೆ, ಅವ್ರ ಶಕ್ತಿ ಪ್ರಚಾರ ಮಾಡ್ಕೊಳ್ಳಿ, ನಾವು ಕಾಮೆಂಟ್ ಮಾಡೋದು ಬೇಡ. ಅವ್ರ ಶಕ್ತಿ, ಇವರು 2008 ಬಂದವರು, ಇವಾಗ 2013 ಇವರು ಎಮ್ ಎಲ್ ಎ ಆದರು. ಸಾಯಿ ಚಾರಿಟಬಲ್ ಟ್ರಸ್ಟ್ ಅಂತ ಯಾವ ಟ್ರಸ್ಟ್ ಇಟ್ಕೊಂಡಿದ್ದಾರೆ ಇವರು, ಯಾವ ಸೇವೆ ಮಾಡಿದ್ದಾರೆ, ಇಂಥ ಕೆಲಸ ಮಾಡಿದ್ದೇನೆ ಅಂತೇಳಿ ನೀನು ಪ್ರದೀಪ್ ಈಶ್ವರ್ಗೆ, ಇಂಥ ಕೆಲಸ ನಾನು ಮಾಡಿದ್ದೀನಿ ಈ ತಾಲೂಕಿಗೆ ಅಂತೇಳಿದ್ರೆ ಒಂದು 10 ಅವ್ರಿಗೆ ಸಿಗ್ತಾರಪ್ಪ, 90 ಬಿಟ್ಟು. ಸುಮ್ಮನೆ ನಾನು ಅಂತಾರೆ, ಎಲೆಕ್ಷನ್ ಪೀಪಾರಂ ಕೊಟ್ಟಿದ್ದೆ ಸರ್ಕಾರ ಇದು ಕಾಂಗ್ರೆಸ್ ಇದು, ಅದರಲ್ಲಿ ಪಾಪ ಅವರು ಬಂದು ಮಾಡಲಿ, ಫೀಲ್ಡ್ಗೆ ಬರಲಿ ಗೊತ್ತಾಗ್ತದೆ. ಫೀಲ್ಡ್ಗೆ ಬಂದಾಗ 10 ಆದಮೇಲೆ 13 ಇದಕ್ಕೆ ನಮ್ಗೆ ಉತ್ತರ ಕೇಳಿ, ಇದೇ ಬೈಟ್ನಲ್ಲಿ ನಾನು ಹೇಳ್ತೀನಿ. 10 ನೋಡ್ತಾರೆ ಗೆಲ್ತೀನಿ, 13 ನಾನು ಎಮ್ ಎಲ್ ಎ ಅಂತಾರೆ ಅವರಾ? ಸ್ವಾಮಿ, ನಾಲ್ಗೆಗೆ ಎಷ್ಟು ಇದಾಗ್ತದೆ, ನಾಲ್ಗೆಗೆ ಇದಕ್ಕೆ ಎಲುಬಿಲ್ಲ, ಎಲುಬಿಲ್ಲ. ನಾಲ್ಗೆ ಹೇಗಾದರೂ ಮಾತಾಡ್ಬೋದು, ನಾವು ಹೇಳ್ತಾ ಇರೋದು ವಾಸ್ತುವಂಶ. ಈ ವಾಸ್ತುವಂಶದಲ್ಲಿ ಸುಳ್ಳಿಲ್ಲ. ಇವರು 100 ನಮ್ಮ ಸುಧಾಕರ್ ಅವ್ರು ಗೆಲ್ತಾರೆ, ಅವ್ರು ಹೇಳಿದ್ದು ಕೆಲಸ ಇವ್ರು ಮಾಡ್ತಾರೆ. 13 ವಿಧಾನಸೌಧ ಮೆಟ್ಲತ್ತೀನಿ ಅಂತ ಹೇಳ್ತಾವ್ರೆ ಪ್ರದೀಪ್ ಈಶ್ವರ, ಆ ಕೆಲಸ ಇವ್ರು ಮಾಡ್ತಾರೆ. ಹೇಳೋನು ಮಾಡಲ್ಲ, ಮಾಡೋನು ಹೇಳಲ್ಲ. ಸಮಾಜದಲ್ಲಿ ಹೇಳೋನು ಮಾಡಲ್ಲ, ಹೇಳೋನು ಮಾಡಲ್ಲ, ಮಾಡೋನು ಹೇಳಲ್ಲ. ಥ್ಯಾಂಕ್ ಯು. ಓಕೆ.